ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಕೆ ಬಹಳಷ್ಟು ಕುತೂಹಲ ಇರುತ್ತೆ. ಹಾಗೆ ತಮ್ಮ ಮುಂದಿನ ಜೀವನ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದ್ರಿಗೂ ಸಹ ಬಹಳಷ್ಟು ಆಸಕ್ತಿ ಇರುತ್ತೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯ ರಾಶಿಫಲ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಅದೃಷ್ಟವಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನೀವು ಹಲವಾರು ತಿಂಗಳಿಂದ ಕಾಯ್ತಾ ಇದ್ದಂತಹ ಸಮಯ ಈಗ ನಿಮಗೆ ಬಂದೊದಗಿದೆ. ಹಲವಾರು ದಿನಗಳಿಂದ ನೀವು ಹಲವಾರು ಕಷ್ಟಗಳನ್ನು ಕಾಣಿದ್ದೀರಾ ಹಾಗೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದೀರಾ. ಆದರೆ ಅದಕ್ಕೆಲ್ಲ ಇಂದು ಫುಲ್ ಸ್ಟಾಪ್ ಇಡುವ ಸಮಯ ಬಂದಾಗಿದೆ. ಯಾಕೆ ಅಂತಂದರೆ, ಜುಲೈ ತಿಂಗಳು ನಿಮಗೆ ಬಹಳಷ್ಟು ಒಳ್ಳೆಯ ಸುಂದರ ಕ್ಷಣಗಳನ್ನು ಹೊತ್ತು ತಂದಿದೆ ಹಾಗೂ ಈ ತಿಂಗಳಲ್ಲಿ ನೀವು ಹಲವಾರು ರೀತಿಯಿಂದ ಖುಷಿಯನ್ನು ಪಡೆದಿದ್ದೀರಾ. ಎಲ್ಲ ಕಡೆಯಿಂದಲೂ ಸಹ ಒಳ್ಳೆಯ ಸಮಾಚಾರವನ್ನು ಪಡೆಯಲಿದ್ದೀರಾ. ವ್ಯಾಪಾರ ವ್ಯವಹಾರದಲ್ಲಿ ಅತಿ ಉನ್ನತ ಏಳಿಗೆಯನ್ನು ನೀವು ಸಾಧಿಸಲಿದ್ದೀರಾ. ಇದರ ಜೊತೆಗೆ ಕುಟುಂಬದವರ ಪೂರ್ಣ ಸಹಕಾರ ನಿಮಗೆ ದೊರೆಯಲಿದೆ. ಸ್ನೇಹಿತರೊಂದಿಗೆ ಬಹಳಷ್ಟು ಅನ್ಯೋನ್ಯತೆಯನ್ನು ನೀವು ಗಳಿಸಲಿದ್ದೀರಾ. ಇದರ ಜೊತೆಗೆ ವ್ಯವಹಾರದಲ್ಲಿ ಬಹಳಷ್ಟು ಉತ್ತಮವಾಗಿ ಲಾಭವನ್ನು ಮಾಡಿ ಹಲವಾರು ರೀತಿಯಿಂದ ಉನ್ನತ ಮಟ್ಟಕ್ಕೆ ನೀವು ಏರಲಿದ್ದೀರಾ. ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನೀವು ಹೆಸರನ್ನು ಮಾಡಲಿದ್ದೀರಾ. ನೀವು ಅಂದುಕೊಂಡ ಹಾಗೆ ಎಲ್ಲ ರೀತಿಯಲ್ಲೂ ನೀವು ನಿಮ್ಮನ್ನು ಎಲ್ಲರೊಂದಿಗೆ ವಿಮರ್ಶಿಸಿಕೊಳ್ಳಲಿದ್ದೀರಿ ಹಾಗೂ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಹ ಪಡೆಯಲಿದ್ದೀರಾ. ನೀವು ಅಂದುಕೊಂಡಂತೆ ಎಲ್ಲ ಕಾರ್ಯಗಳನ್ನು ಬೇಗ ಮಾಡಿ ಮುಗಿಸಲಿದ್ದೀರಿ. ನಿಮ್ಮಲ್ಲಿರ್ತಕ್ಕಂಥ ಹಠ ನಿಮ್ಮನ್ನು ಒಳ್ಳೆಯ ಸ್ಥಿತಿಗೆ ತಂದು ನಿಲ್ಲಿಸಲಿದೆ. ಇದಿಷ್ಟು ಮಿಥುನ ರಾಶಿಯವರ ಜುಲೈ ತಿಂಗಳ ರಾಶಿಫಲ. ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.